ನಾನು ಅಜಯ್ ದೇವಗನ್ ಮಾಡಿದಂಥ ಟ್ವೀಟಿದಲ್ಲ, ಅದು ಅಕ್ಷಮ್ಯ. ಅದು ಯಾಕೆ ಅಂತಂದರೆ ಹಿಂದೆ ರಾಷ್ಟ್ರಭಾಷೆ ಅಲ್ಲ, ಕನ್ನಡನೂ ರಾಷ್ಟ್ರಭಾಷೆನೇ. ರಾಷ್ಟ್ರಭಾಷೆಯ ಸ್ಥಾನಮಾನವನ್ನು ನಾವು ಯಾವ ಭಾಷೆಗೂ ಕೊಟ್ಟಿಲ್ಲ. ಈ ದೇಶದಲ್ಲಿ ಜನ್ಮ ತಳೆದಿರುವಂಥ, ಈ ದೇಶದಲ್ಲಿ ಬಳಕೆಯಲ್ಲಿರುವ, ಲಿಪಿ ಹೊಂದಿರುವ, ಲಿಪಿ ಹೊಂದದೇ ಇರುವಂಥ ಎಲ್ಲ ಭಾಷೆಗಳು ಕೂಡ ರಾಷ್ಟ್ರಭಾಷೆಗಳೇ. ರಾಷ್ಟ್ರಭಾಷೆಯ ಸ್ಥಾನಮಾನವನ್ನು ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ಆದರೆ ಸಂವಿಧಾನ ಸಂಪರ್ಕ ಭಾಷೆ ಅಥವಾ ಲಿಂಕ್ ಲ್ಯಾಂಗ್ವೇಜ್ ಸ್ಥಾನವನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯುವಂಥ ಹಿಂದಿಗೆ ಮತ್ತು ಇಂಗ್ಲೀಷಿಗೆ ಕೊಟ್ಟಿದೆ. ಆ ಒಂದು ಹಿಂದಿ ಮತ್ತು ಇಂಗ್ಲೀಷನ್ನು ಎಲ್ಲ ರಾಜ್ಯಗಳಲ್ಲೂ ಕೂಡ ನಾವು ದ್ವಿತೀಯ ಮತ್ತು ತೃತೀಯ ಭಾಷೆಯಾಗಿ, ಸಿ ಬಿ ಎಸ್ ಸಿ ಇರ್ಬೋದು, ಐ ಸಿ ಎಸ್ ಸಿ ಇರ್ಬೋದು, ಅದೇ ರೀತಿ ಸ್ಟೇಟ್ ಲ್ಯಾಂಗ್ವೇಜ್ನಲ್ಲಿ ಕೂಡ ಕಲಿತಾ ಇರುವಂತಹ, ಸ್ಟೇಟ್ ಸಿಲೆಬಸ್ ಇರುವಂತಹ ಶಾಲೆಗಳಲ್ಲೂ ಕೂಡ ಕಲಿಸ್ತಾ ಇದ್ದೀವಿ. ಇದು ಸತ್ಯ. ಇದು ಇದನ್ನು ಯಾರು ಕೂಡ ಅಲ್ಲಗಳೆಯೋಕ್ಕಾಗಲ್ಲ. ಇದನ್ನು ಯಾರು ನರೇಂದ್ರ ಮೋದಿಜಿಯವರು ಬಂದಾದ ನಂತರ ತಂದಿರುವಂಥದ್ದಲ್ಲ, ಇದನ್ನು ಪ್ರಾರಂಭದಿಂದಲೂ ಕೂಡ ಇದು ಪದ್ಧತಿ ಇದೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.